ಹಲೋ, ಏನು ಸರ್? ನಮಸ್ತೆ. ಏ, ಯಾರು ಸರ್? ಗಿರಿ ಇಲ್ಲ ಇಲ್ಲಿ. ಇಲ್ಲ ಸರ್. ಮತ್ತೆ ಸರ್ ಅಂತೀಯಲ್ಲೋ. ಇಲ್ಲಿ ಸರ್ ಯಾರು ಇಲ್ಲಪ್ಪ, ಫೋನ್ ಇಡ್ತಾರು. ಗುರು ಅಂತಂದ್ರೆ ಬೈತೀರಾ, ಅದಕ್ಕೆ ಸರ್ ಅಂತ ಹೇಳ್ತಾ ಇದ್ದೀನಿ. ನಂದೊಂದು ವಿಷಯ ಮಾಡ್ತೀನಿ ಸರ್. ಹಲೋ, ಮ್ಯಾಟ್ರಿಕ್ ಬಾ ಸರ್. ಅದೇ ನಾನು ಫಸ್ಟ್ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಕೆಲ್ಸ ಬಿಟ್ಟು ಊರಿಗೆ ಬಂದು ನಮ್ದೇ ಆದ ಸ್ವಂತ ಜಮೀನಿದೆ, ಅದರಲ್ಲಿ ಸೀಮೆಸ್ ಸಾಕ್ತಿದ್ದಾರೆ. ಸೀಮೆಸ್ ಬೇಡ ಅಂತ ಅಂದ್ಬಿಟ್ಟು ಎಲ್ಲಾ ಮಾರಾಕಿ ನಾಟಿ ಹಸು ಹಾಕಿದ್ದೀನಿ. ಇವಾಗ ನಾಟಿ ಹಸುನಲ್ಲಿ ಲಾಭ ಇಲ್ಲ, ದುಡಿಮೆ ಇಲ್ಲ, ಅದು ಇದು ಅಂತ ಎಲ್ಲರೂ ಬೈತಾವ್ರೆ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಅದನ್ನೇ ಮುಂದುವರ್ಸೋಣ ಅಂತ ಮುಂದುವರಿಸ್ತಾ ಇದ್ದೀನಿ. ಅಲ್ಲೋ, ಸೀಮೆ ಹಸುನ ಮಾರಾಕಿದ್ದಾಕೆ? ಸೀಮೆ ಹಸು ಮಾರಾಕಿದ ಉದ್ದೇಶ, ನಾನು ಸೀಮೆ ಹಸು ಹಸುನೇ ಅಲ್ಲ ಫಸ್ಟ್ ಆಫ್ ಆಲ್. ಯಾರು ಹೇಳಿದ್ದು? ಹಾಗೆ ನಿಮ್ಮಂತವ್ರ ಕೇಳಿ ತಿಳ್ಕೊಂಡೆ. ಆಯ್ತಪ್ಪ, ನಿಮ್ಗೆ ಮಸ ನೀವು ಹುಟ್ಟಿರೋ ಮಗು ಕಾಲು ಕೈ ಇಲ್ಲ ಅಂತ ಮಾರ್ಬಿಡ್ತೀನಾ? ಮಾರಾಕಿಲ್ಲ ಸರ್, ನಾ ಅದನ್ನ ದಾನ ಕೊಟ್ಟಿರೋದು ಸಾಕೊಳ್ಳೋರ್ಗೆ. ಮಾರಾಕಿರೋದು ಹೇಳ್ಬಿಡ, ಯಾರು ಕೊಟ್ಟು ಹೇಳು. ಇಲ್ಲ ಸರ್, ಇವಾಗ ನಾನು ಕೊಟ್ಟಿರೋರ್ಗೆ ಕೇಳಲಿ ಸರ್. ನಮ್ಮ ಬೇಕಾರೆ ನಾನು ಸೀಮೆ ಹಸುನ ದಾನ ಕೊಟ್ಟಿರೋದು. ನೋಡು, ಭಾವನೆಗಳನ್ನ ವ್ಯಾಪಾರದಲ್ಲಿ ಮಿಕ್ಸ್ ಮಾಡಿದ್ರನ್ನ ಹಸು ಸಾಕೋದು ಒಂದು ಅದೊಂದು ಮಾನಸಿಕವಾದ ಆನಂದ ಕೊಡೋದು. ಅದರಿಂದ ಬದುಕಬೇಕು ಅನ್ನೋರ್ಗೆ ಸೀಮೆ ಹಸುಗಳು ಉತ್ಪತ್ತಿ ಮಾಡಿಕೊಟ್ರು. ಆದ್ರೆ ಅದು ಹಸು ಅಲ್ಲ, ವಿಕೃತವಾದ ಆಲೋಚನೆಗಳು ಮಾಡೋದು ತಪ್ಪು ಕಣ. ಅದು ಹಸುನೇ, ಹಸುವಿನಲ್ಲಿ ಡೆವಲಪ್ ಮಾಡಿರೋದು. ಆದ್ರೆ ನಾಟಿ ಹಸುವಲ್ಲಿರುವಂತ, ಇವಾಗ ನೋಡು, ಆರ್ಗ್ಯಾನಿಕ್ ಫಾರ್ಮಿಂಗು ಇ ಫಾರ್ಮಿಂಗ್ ಇಲ್ವಾ? ಹಂಗೆ ಇವಾಗ ನಾವು ತಿನ್ನೋ ಅಕ್ಕಿ ಬೆಳೆ ಎಲ್ಲ ನಿಮ್ಮ ಕಲುಷಿತ ಕೆಮಿಕಲ್ಸ್ ಇಂದ ಮಾಡಿರೋದಲ್ವಾ? ಹಾಗೆ ಡಿಫ್ರೆನ್ಸ್ ಅಕ್ಕಿನೇ ಅಲ್ಲ ಅಂತ ಹೇಳಕ್ಕಾಗಲ್ಲ. ನಿನ್ ವ್ಯಾಪಾರ ದೃಷ್ಟಿಕೋನದಿಂದ ಸೀಮೆ ಹಸು ನಷ್ಟ ಇತ್ತ ನಿಂಗೆ? ಸೀಮೆ ಹಸು ನಂಗೆ ಲಾಸ್ ಇಲ್ಲ ಸರ್. ಮತ್ತೆ ನೀನು ಎರಡು ಬಾಟಲ್ ಕಾಲ್ ಇಡಬಾರ್ದು, ಎರಡು ಇಟ್ಕೋಬೇಕಾಯ್ತು. ಅವು ಜೀವಂತ ಇರೋವರೆಗೂ ಅವುಗಳನ್ನ ಸಾಕಿ ಅವುಗಳಿಂದ ಬಂದ ಆದಾಯನ ಇಟ್ಕೊಂಡು ಮತ್ತೆ ಈ ಹಸುಗಳನ್ನ ನೀನು ಜೊತೆಗೆ ಸಾಕ್ಬೇಕಾಗಿತ್ತು. ಇವಾಗ ಈ ಹಸುಲಿ ನಿನಗೆ ಹಾಲು ಕಡಿಮೆ ಸಿಗುತ್ತೆ, ಆದ್ರೆ ಹಾಲಿಗೆ ಬೆಲೆ ಜಾಸ್ತಿ. ಅದೇ ಬೆಲೆ ಜಾಸ್ತಿ, ಬಟ್ ಸೀಮೆ ಹಸುನಲ್ಲಿ A1 ಪ್ರೋಟೀನ್ ಇರುತ್ತೆ, ಅದರಿಂದ ಸರಿ ಇಲ್ಲ. ತುಂಬಾ ವಿಷಯ ತಿಳ್ಕೊಂಡೆ ಸೀಮೆ ಹಸು ಕಡೆ. ತಿಳ್ಕೊಂಡು ನಿನ್ನ ಪರ್ಸನಲ್ ಯೂಸ್ ಮಾಡ್ಬೇಕಾಗಿತ್ತು. ಇವಾಗ ಇರ್ಲಿ ಬಿಡು, ಇವಾಗ ನೀನು ಲಾಸ್ ಬಿದ್ದಿರೋದು ಸಾಲದಲ್ಲಿ ಬೀಳ್ಬಾರ್ದು, ಏನಾದ್ರೂ ವ್ಯವಹಾರ ಮಾಡು. ಅನ್ಯಾಯ ಆಗ್ತಿದೆ ರೈತರಿಗೆ, ನಮ್ಮ ಹಾಲು ಉತ್ಪಾದಕರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಸರಿಯಾದ ಫಲ ಸಿಗ್ತಾ ಇಲ್ಲ ನಿಮ್ಗೆ. ಮನೆಗಳಿಗೆ ಸಿಕ್ಕುವಾಗ ಹೈಯೆಸ್ಟ್ ರೇಟ್ ಇವಾಗ ಬಾಂಬೆಲಿ 80 ರೂಪಾಯಿ ಲೀಟ್ರು, ನಿಮಗೆಲ್ಲ ಅಲ್ಲಿ ಎಷ್ಟು 15-20 ರೂಪಾಯಿ ಸಿಗುತ್ತೆ ಅನ್ಸುತ್ತೆ? 22 ರೂಪಾಯಿ ಕೊಡ್ತಾ ಇದ್ರು. 22 ರೂಪಾಯಿ ಸಿಗತ್ತೆ. ಹಿಂಗೆ ಇದು ಎಲ್ಲೋ ಅನ್ಯಾಯ ಆಗ್ತಿದೆ ನಿಮ್ಗೆ, ಹಸುಗಳಿಗೂ ಅನ್ಯಾಯ ಆಗ್ತಿದೆ. ಪಾಪ, ಹುಲ್ಲು ಕೂಡ ಸಿಗ್ತಿಲ್ಲ. ನೀನೇನೋ ಒಳ್ಳೆ ಹುಡುಗ ಸೀಮೆ ಹಸುನ ಬೇಡ ಅಂತ ಹೇಳಿ ಸಾಕೋರ್ಗ್ ಕೊಟ್ಟೆ, ಕೆಲವರು ಕಸಾಯಿ ಕೊಟ್ಟು ಬಿಡ್ತಾರೆ, ಅದು ಅನ್ಯಾಯ. ಅದು ಅದೇ ಸರ್, ನನ್ಗೆ ಹೊಟ್ಟೆ ಹೊರದು ನನ್ ಫ್ರೀಯಾಗಿ ಕೊಟ್ಟಿದ್ದು ಉದ್ದೇಶನೇ ಅದು. ಕೋರಿಕರು ಆಗ್ತು, ಸುಮ್ನೆ ನಮ್ ಇದ್ರಿಂದ ನಾವು ಕೊಡ್ಬೇಕಲ್ಲ ಅಂದ್ಬಿಟ್ಟು. ಕೋರಿಕರು ಆಗಿದ್ರು ಅದು ಕೊಡಂಗಿಲ್ಲ, ಏನು ಒಂದು ಮೊಲೆ ಕೊಡ್ಬೇಕು. ಅದೇ ಸರ್, ನನ್ ಕೂಡ ಅದಕ್ಕೋಸ್ಕರ, ಅದೊಂದೇ ಉದ್ದೇಶಕ್ಕೋಸ್ಕರ. ಇವಾಗ ನಾಟಿ ಹಸು ಆದ್ರೆ ಓರಿಕರು ಹಾಕಿದ್ರು ಓಕೆ, ಹೆಂಗರು ಹಾಕಿದ್ರು ಓಕೆ. ಈ ಸೀಮೆ ಹಸು ಇಂದ ವೇಸ್ಟ್ ಅಂತ ನನ್ಗೆ ಅದು ಬೇಜಾರಾಗಿ. ನೀನೆಲ್ಲೋ ಭಾವನೆಗಳನ್ನ ಮರ್ಜ್ ಮಾಡಿದೆ. ನೀನ್ ದೊಡ್ಡ ರೈತ ಆಗಿ ಹಸುಗಳು ನಿನಗೆ ಲೆಕ್ಕ ಇಲ್ಲ ಅನ್ನೋವಾಗ ಎತ್ತುಗಳಿಟ್ಟು ಉಳುಮೆ ಮಾಡಿ ನಿನಗೋಸ್ಕರ ನೀನು ಬದುಕಿದ್ರೆ ಅದು ತುಂಬಾ ಪವಿತ್ರವಾದ ಜೀವನ ಅದು. ಇದು ಲಾಭ ಮಾಡಬೇಕು ಅಂದ್ರೆ ನೀನ್ ಎರಡೂ ಬೋಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯ, ಅದಕ್ಕೆ ತೊಂದರೆಯಲ್ಲಿ ಬೀಳ್ತಾ ಇದೀಯ. ಇಲ್ಲ ಸರ್, ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನನ್ ಖುಷಿಯಾಗಿ ನಾನು ಇವತ್ತು ಬೇರೆಯವರು ಯಾವ್ದಿಟ್ಕೊಂಡಿದ್ಯಾ? ಈ ಹಳ್ಳಿ ಕಾರು, ಮಲ್ನಾಡ್ ಗಿಡ್ಡ, ಅಮೃತ್ ಮಾಲು, ಗಿರ್ರು. ಆಯ್ತು, ಗಿರ್ರಲ್ಲಿ ಪರವಾಗಿಲ್ಲ. ಹಂಗೆ ಕಾಂಕ್ರೀಜ್ ಒಳ್ಳೆ ಹಾಲು ಕೊಡುತ್ತೆ, ಒಳ್ಳೆ ತುಪ್ಪ ಕೊಡುತ್ತೆ, ಕಾಂಕ್ರೀಜ್ ತಗೋ. ಅದೇ ನೆಕ್ಸ್ಟ್ ನಾನು ಇಂಪ್ರೂವ್ ಮಾಡ್ಬೇಕು, ಎಲ್ಲಾ ತರ ನಾಟಿ ಹಸುನು ಸಾಕ್ಬೇಕು, ತರಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇ ಜೀವನ ಇನ್ನು ಒಂದ್ ಸ್ವಲ್ಪ ದಿನ ಸುಧಾರಿಸುತ್ತೆ. ನೀನು ಕ್ವಾಲಿಟಿ ಮೇಂಟೈನ್ ಮಾಡಿ ನಾಟಿ ಹಸುನ ಕೊಡು, ನಿನಗೇನ್ ಅನ್ಯಾಯ ಆಗೋದಿಲ್ಲ. ಪುಂಗನೂರು ತರಿಸು. ಕಾಂಕ್ರೀಜ್ ತಳಿ ಜಾಸ್ತಿ ಮಾಡ್ಕೋ, ಅದು ಸೀಮೆ ಹಸು ತರ ಒಳ್ಳೆ ಹೆಚ್ಚು ಹಾಲು ಕೊಡುತ್ತೆ. ಹಾ ಸರ್, ಹಾ ಸರ್. ನಾನು ಇಲ್ಲಿ ನಮ್ಮ ಜನಕ್ಕೆ ಸೀಮೆ ಹಸು ಬಿಟ್ರೆ ಹಾಲು ಯಾವ್ದ್ರಲ್ಲೂ ಬರೋದೇ ಇಲ್ಲ ಅಂತ ತಿಳ್ಕೊಬಿಟ್ಟಿದ್ರೆ. ಆಯ್ತು ಆಯ್ತು. ಇಲ್ಲ, ಯಾವುದೇ ಒಂದು ಪ್ರಜಾತಿ ಇದೆ ಅಲ್ಲ,
ಅದು ವೈಜ್ಞಾನಿಕವಾಗಾದ್ರೂ ಮನುಷ್ಯ ಮಾಡಿದಂತೂ ಅಲ್ಲ, ಯಾಕಂದ್ರೆ ಸೃಷ್ಟಿ ಜೀವ ಬಂದಿದೆ ಅಂದ್ರೆ ದೇವರು ಮಾಡಿದ್ದೆ. ಆದ್ರೆ ಅದನ್ನ ಅವಮಾನಿಸಬಾರ್ದು, ಇದು ಒಳ್ಳೇದಲ್ಲ ಇದು ಒಳ್ಳೇದು ಅಂತ ಸ್ವೀಕರಿಸಬಾರ್ದು ಯಾವತ್ತು. ನಿನಗೆ ಇಬ್ರು ಒಂದೇ ಮಕ್ಕಳ ತರ ನೋಡ್ಬೇಕು, ಸಹಜವಾಗಿ ಸಮವಾಗಿ ನೋಡ್ಬೇಕು. ಇವಾಗ ಎಮ್ಮೆ ಹಾಲ್ಗಿಂತ ಬೆಟರ್ ಅಲ್ಲೇನಾ ಸೀಮೆ ಹಸುದು? ಇಲ್ಲ ಸರ್, ಎಮ್ಮೆ ಬೆಟರ್ ಸರ್, ಸೀಮೆ ಹಸುದು. ಸೀಮೆ ಹಸುದು ಸೀಮೆ ಹಸು ಹಾಲು ಶರೀರ ಅಲ್ಲ, A1 ಪ್ರೋಟೀನ್ ಇರುತ್ತೆ. ಎಮ್ಮೆದು ಆಗ್ಲಿ ನಮ್ಮ ನಾಟಿ ದೇಶಿ ಹಸು ಆಗ್ಲಿ ಅದ್ರಲ್ಲಿ A2 ಪ್ರೋಟೀನ್ ಇರುತ್ತೆ. A1 ಪ್ರೋಟೀನ್ ಕ್ಯಾನ್ಸರ್ ಕಾರಕ, A2 ಪ್ರೋಟೀನ್ ಅಲ್ಲಿ ಕ್ಯಾನ್ಸರ್ ಇರೋ ಸೆಲ್ಸ್ ನ ಸಾಯಿಸುತ್ತೆ. ತುಂಬಾ ಇದೆ ಸರ್ ಅದ್ರದ್ದು, ನಾನು ತುಂಬಾ ವಿಷಯ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾ ಅದೊಂದು ಉದ್ದೇಶಕ್ಕೋಸ್ಕರ ಸೀಮೆ ಹಸು ಕೊಟ್ಬಿಟ್ಟು ನೀಲಗಿರಿ ಹಿಂಗೆ ಮಾಡ್ಬಿಟ್ರು, ಹಿಂಗೆ ಪ್ರಚಾರ ಮಾಡಿ ಮಾಡಿ ನೀಲಗಿರಿನೆಲ್ಲ ಹತ್ಯೆ ಮಾಡ್ಬಿಟ್ರು. ಸೀಮೆ ಹಸು ನಂಗೆ ಇನ್ನು ಚಿಕ್ಕ ವಯಸ್ಸಲ್ಲಿ ಹಳ್ಳಿಲಿ ಹುಟ್ಟಿ ಬೆಳೆದಿದ್ದು. ನಮ್ಮ ಹಳ್ಳಿ ನಾವು ಸೀಮೆ ಹಸುನೆ ನೋಡಿರ್ಲಿಲ್ಲ. ಯಾರೋ ಒಬ್ರು ಸೀಮೆ ಹಸು ಹೆಚ್ಚು ಕಾಲ ಹಾಲು ಕೊಡತ್ತೆ ಅಂತ ತಂದ್ರು. ಅವಾಗ ಎಲ್ಲಾರು ಸೀಮೆ ಹಸು ನೋಡಕ್ಕೆ ಕ್ಯೂ ಅಲ್ಲಿ ನಿಂತಿದ್ರು ಜನ. ಹಿಂಗೆ ಈ ಎಲ್ಲ ತಲೆ ಮೇಲೆ ಕುಡಿಸ್ಕೋತಾರೆ ಇಂತ ಪ್ರಚಾರಗಳಿಂದ. ನಿನ್ ತರ ನಂಬಿಕೆ ಹಿಂಗೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರೆ ನಂಬಿಡುದು. ಹಿಂದೆ ತಾಯಿ ಹಾಲು ಹುಟ್ಟಿದ ತಕ್ಷಣ ಮಗು ಕೊಟ್ರೆ ಒಳ್ಳೇದಲ್ಲ ಅಂತ ಹೇಳಿ 3 ದಿನ ಹಾಲು ಕೊಡ್ತಾನೆ ಇರ್ಲಿಲ್ಲ ಮಗುಗೆ. ಮತ್ತೆ ಅದೇ ವಿಜ್ಞಾನಿಗಳು ಹೇಳಿದ್ರು ತಾಯಿ ಹಾಲು ಕೊಟ್ರೆ ಒಳ್ಳೇದು ಅಂತ, ಹುಟ್ಟಿದ ತಕ್ಷಣ ಕುಡಿಸ್ಬೇಕು ಅಂತ ಹೇಳ್ಬಿಟ್ರು. ಹಿಂಗೆಲ್ಲ ಯಾರೋ ಹೇಳಿದ ಮಾತುಗಳನ್ನು ಕಟ್ಕೊಂಡು ನೀವು ನಾವೆಲ್ಲ ನಾನು ಸೀಮೆ ಹಸುವಲ್ಲ ಆಲ್ಮೋಸ್ಟ್ ನಾವು ತುಂಬಾ ವರ್ಷಗಳಿಂದ ಕುಡಿದಿದೀವಲ್ಲ, ಎಲ್ಲ ಕ್ಯಾನ್ಸರ್ ಕಾರಕ ಆಯ್ತು. ರಾಮಕೃಷ್ಣ ಪರಮಹಂಸರ ಕಾಲದಲ್ಲಿ ಸೀಮೆ ಹಸುನೇ ಇರ್ಲಿಲ್ಲಪ್ಪ, ಅವ್ರಿಗೆ ಹೆಂಗ ಬಂತು ಕ್ಯಾನ್ಸರ್? ಪುಸ್ತಕವಾಗಿ ಬರುತ್ತೆ. ನಿಮ್ಮಂತವ್ರ ಮಾತು ಕೇಳ್ಕೊಂಡು ತುಂಬಾ ಜನ ಕಸಾಯಿ ಕೊಟ್ಬಿಟ್ಟಿದ್ದಾರೆ ಸೀಮೆ ಹಸುನ. ಸೀಮೆ ಹಸು ಸಗಣಿ ಸಾರ್ಸಿದ್ರೆ ಏಯ್ ಸೀಮೆ ಹಸು ಸಗಣಿ ಸಾರ್ಸಿದ್ರು ಒಳ್ಳೇದಾಗಲ್ಲ ಅಂತ ಹೇಳಿ ಪ್ರಚಾರ ಹಬ್ಬಿಸ್ಬಿಟ್ರು. ನಾಟಿ ಹಸು ಶ್ರೇಷ್ಠ, ಅಹೋರಾತ್ರ ವಿಡಿಯೋ ಕೂಡ ಮಾಡಿದಾನೆ. 33 ತಳಿ ವಿನಾಶದ ಅಂಚಿನಲ್ಲಿದೆ. ಸಿಂಧಿ, ಸಹಿವಾಲ್, ಗಂಗಾತೀರಿ, ಡಾಂಗಿ, ನಮ್ಮ ಅಮೃತಮಲ್, ಕರ್ನಾಟಕದಲ್ಲೇ ಭಾರತದಲ್ಲಿ ಅತಿ ಹೆಚ್ಚು ತಳಿಗಳಿರೋದು 5 ತಳಿ ಇದೆ ಕರ್ನಾಟಕದಲ್ಲಿ. ಅಮೃತ ಮಹಲ್, ಮಲ್ನಾಡ್ ಗಿಡ್ಡ, ಮತ್ತೆ ಹಳ್ಳಿಕಾರ್, 12 ಕಂದಾಯಂ ಕರ್ನಾಟಕದ್ದು, ಮತ್ತೆ ತಮಿಳ್ನಾಡು 2 ಸೇರುತ್ತೆ. ಇನ್ನೊಂದು ಯಾವ್ದ ಕರ್ನಾಟಕ ತಳಿ? ಕಿಲಾರಿ ಸರ್, ಕಿಲಾರಿ, ಕಿಲಾರಿ ಜವಾರಿ, ಜವಾರಿ. ಏನ್ ಎಂತಹ ಪವಿತ್ರ ಪುಂಗನೂರು ಆಂಧ್ರಪ್ರದೇಶದು, ಒಂಗೋಲ್ ಆಂಧ್ರಪ್ರದೇಶದು. ಹೀಗೆ ಹೀಗೆ ರಾಜಸ್ಥಾನದ ಸಿಂಧಿ, ಮತ್ತೆ ಈ ರೀತಿ ಉತ್ತರ ಪ್ರದೇಶದ ಗಂಗಾತೀರಿ, ಗಂಗಾತೀರದಲ್ಲೇ ಇರುತ್ತೆ ಹಸು. ಕೃಷ್ಣನ ಕಾಲದಲ್ಲಿ 1000 ತಳಿ ಇತ್ತಂತೆ. ಭೀಮಾ ಕೃಷ್ಣ ಇಬ್ರು ಮಾತಾಡ್ಕೋತಾರೆ ಮಹಾಭಾರತದಲ್ಲಿ, ಭಾಗವತದಲ್ಲಿ, ಯಾವ್ಯಾವ ಹಸು ಹಾಲು ಹೆಂಗಿರುತ್ತೆ. ಬೆಟ್ಟ ಗುಡ್ಡಗಳಲ್ಲಿರೋ ಹಸು ಗಿಡ್ಡಗಿರುತ್ತೆ, ಬಯಲುಸೀಮೆಯಲ್ಲಿರೋ ಹಸು ಬೃಹದಾಕಾರವಾಗಿರುತ್ತೆ, ಯಾವ ಹಸು ಹಾಲಲ್ಲಿ ಏನೇನು ಖಾದ್ಯಗಳು ತಯಾರು ಮಾಡಬಹುದು, ಹಿಂಗೆಲ್ಲ ಇತ್ತು ಆ ಕಾಲದಲ್ಲಿ. ಇವಾಗ ಏನು ಅಮೃತ ಮಹಲ್ ಕೂಡ ದಿವಾನ್ ಪೂರ್ಣೆಯನ ಕಾಲದಲ್ಲಿ ರಿಸರ್ಚ್ ಮಾಡಿರೋ ಹಸುನೆ, ಆದ್ರೆ ಅದು ದೇವ ಸೃಷ್ಟಿನೇ. ಸೀಮೆ ಹಸುನ ಹೆಂಗೆ ರಿಸರ್ಚ್ ಮಾಡಿದಾರೆ, ಅಮೃತ ಮಹಲ್ನು ಹಂಗೆ ರಿಸರ್ಚ್ ಮಾಡಿದ್ದಾರೆ. ಅಮೃತ ಮಹಲ್ ಯುದ್ಧ ಕಾಲದಲ್ಲಿ ಸಾಮಾನ್ ಸರಂಜಾಮ್ ಎತ್ಕೊಂಡು ಹೋಗಕ್ಕೆ ಸುಭದ್ರವಾಗಿರ್ಬೇಕು, ಅದ್ರ ಜೊತೆಗೆ ಹಾಲು ಕೊಡಬೇಕು. ಮತ್ತೆ ಈ ಹಸುಗಳಿಗೆ ಎತ್ತುಗಳಿಗೆ ಅಮೃತ ಮಹಲ್ ಎತ್ತುಗಳಿಗೆ ತುಂಬಿಗೆ ಪಂಜು ಕಟ್ಬಿಟ್ಟು ರಾತ್ರಿ ಹೊತ್ತು ಹೆಚ್ಚು ಸೈನ್ಯ ಇದೆ ಅಂತ ಶತ್ರುಗಳನ್ನ ನಂಬಿಸೋದಕ್ಕೆ ಗಾಬರಿ ಮಾಡೋದಕ್ಕೆ ಯೂಸ್ ಮಾಡೋರು. ನೀವು ಅದನ್ನ ಬಾಹುಬಲಿ ಪಿಕ್ಚರ್ ಅಲ್ಲಿ ನೋಡಬಹುದು. ಹೀಗೆ ಅಮೃತ ಮಹಲ್ ತಳಿನ ಬೆಳೆಸಿದ್ದು ದಿವಾನ್ ಪೂರ್ಣೇನ ಕಾಲದಲ್ಲಿ ಅಂತಾರೆ, ಅದಕ್ಕಿಂತ ಮುಂಚೆನೆ ಇತ್ತು. ಯಾವುದು ಯಾರು ದೇವರ ಸೃಷ್ಟಿಯಲ್ಲಿ ಯಾರು ಕೈವಾಡ ಮಾಡಕ್ಕಾಗಲ್ಲ, ಸ್ವಲ್ಪ ಆಸಕ್ತಿ ತೋರಿಸಬಹುದು ಮನುಷ್ಯ ಮುದೋಳ ನಾಯಿ ಇದ್ದಂಗೆ. ಯಾವುದೇ ತಳಿಯನ್ನ ಹಾರ್ಮೋನಲ್ ಮಾಡಿದ್ದಾರೆ, ಸೀಮೆ ಹಸುಲಿ ಹಾರ್ಮೋನಲ್ ಇನ್ವರ್ಟ್ ಮಾಡಿದ್ದಾರೆ. ಓಕೆ, ಹಂದಿ ಮತ್ತೆ ಹಸುವಿನಿಂದ ಸೀಮೆ ಹಸು ಬಂತು ಅಂತ ಹೇಳ್ತಾರೆ. ಆದ್ರೆ ಹಂದಿ ಏನು ತೆಗೆದು ಹಾಕುವ ಪ್ರಾಣಿ ಅಲ್ಲ. ಹಂದಿ ತೆಗೆದು ಹಾಕುವ ಪ್ರಾಣಿಯಾಗಿದ್ರೆ ಹಿಂದಿನ ಕಾಲದಲ್ಲಿ ರಾಜರು ವರಹ ಅಂತ ನಾಣ್ಯಗಳನ್ನ ಕರಿತಾ ಇದ್ರು ಹಂದಿ ಹೆಸರದು.
ಹಂದಿ ಹಸುವಿಗಿಂತ ಮುಂಚೆ ಬಂದಂತಹ ಪ್ರಾಣಿ ಅದು. ಅದಕ್ಕೆ ವರಾಹ ಅವತಾರ ವಿಷ್ಣುವಿನ ಅವತಾರಗಳಲ್ಲಿ ಒಂದು. ಯಾವ ಪ್ರಾಣಿಯೂ ಅಲ್ಲಗಳಿಯೂ ಅಂತಿಲ್ಲ. ಇಲಿ ಕೂಡ ಒಳ್ಳೇದೆ. ದಯವಿಟ್ಟು ಎಲ್ಲ ಪ್ರಾಣಿಗಳಿಗೂ ಗೌರವ ಕೊಡಿ. ಆಗಿದ್ದಾಯ್ತು, ಬಳಸ್ಕೊಂಡಿದ್ದಾಯ್ತು, 30 ವರ್ಷ ಬಳಸ್ಕೊಂಡ್ವಿ, ಅದನ್ನ ಇವಾಗ ಕಾಲಲ್ಲಿ ಒದಿಯೋದು ಬೇಡ. ನಿಧಾನಕ್ಕೆ ತಳಿ ಕಡಿಮೆ ಆಗುತ್ತೆ. ಯಾವಾಗ ಜನರಲ್ ಜಾಗೃತಿ ಬರುತ್ತೋ ಆ ತಳಿ ಆಗುತ್ತೆ. ನೀವು ಈ ರೀತಿ ಸಡನ್ ಆಗಿ ಹೇಳೋದು ತಪ್ಪಾಗುತ್ತೆ. ಕ್ಯಾನ್ಸರ್ ಸೀಮೆ ಹಸು ಹುಟ್ಟೋಕ್ ಮೊದಲಿಂದ ಇದೆ ಮನುಷ್ಯನಿಗೆ. ಓಕೆ, ಬರುತ್ತೆ ಅಂತ ನಾನು ಓದ್ಬಿಟ್ಟೆ, ನನಗ್ ಗೊತ್ತಿಲ್ಲ ಸರ್, ನಾನ್ ತಿಳ್ಕೊಂಡಿಲ್ಲ. ಎಲ್ಲ ಬರುತ್ತೆ, ಯೂಶ್ವಲಿ ಹ್ಯೂಮನ್ ಇಂಟರ್ಫಿಯರೆನ್ಸ್ ಇದ್ರೆ ತೊಂದರೆಗಳಾಗುತ್ತೆ. ಹಾಗಂತ ಅದ್ರೊಳಗೆ ಒಂದು ಜೀವ ಇದೆ, ಅದಕ್ಕೆ ಗೌರವ ಕೊಡಿ. ಅದು ಸರಿ ಇಲ್ಲ ಅಂದ ತಕ್ಷಣ ಜೀವಕ್ಕೆ ಬೆಲೆ ಕೊಡದೆ ಹಿಂಸೆ ಮಾಡ್ತಾನೆ ಮನುಷ್ಯ. ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರೂ ಬಂದಿದೆ ಮನುಷ್ಯನಿಗೆ ಬಂದಿದೆ ಅಂದ್ರೆ ಒದ್ದಾಡ್ತಾನೆ ಬದುಕೊಳ್ಳಕ್ಕೆ. ಪ್ರಾಣಿಗಳಿಗೆ ಬಂದಿದೆ ಅಂದ್ರೆ ಒಂದು ಕೋಳಿ ಫಾರ್ಮ್ ಅಲ್ಲಿರೋ ಎಲ್ಲಾ ಕೋಳಿಗಳನ್ನ ಒಂದು ಗುಣಿ ತೋಡ್ಬಿಟ್ಟು ಜೀವಂತ ಹಾಕಿ ಸಮಾಧಿ ಮಾಡ್ತಾರೆ. ಅದೆಂತ ಮನುಷ್ಯತ್ವ ಅದು? ಅದು ಆ ರೀತಿ ಮಾಡಬಾರದು. ಇದೊಂದು ಜೀವಿಗಳ ಜೊತೆ ಆಡ್ಬಿಡಿ. ಅದ್ರ ಹೊರಮೈ ದೇಹ ನೀನೇ ಕ್ರಿಯೇಟ್ ಮಾಡಿರೋದು, ಮನುಷ್ಯನೇ ಮಾಡಿರೋದು. ಅದನ್ನ ಸಡನ್ ಆಗಿ ಕಾಲಲ್ಲಿ ಒದಿಯೋದು, ಗಂಡಾದ್ರೆ ಬಳಸದೇ ಇರೋದು, ಎಲ್ಲದೂ ಬಳಸ್ಬೋದು. ಟ್ರ್ಯಾಕ್ಟರ್ಗಳ ಉದ್ಯಮ ಬೆಳೆಸೋದಕ್ಕೆ ಎತ್ತುಗಳ ಉದ್ಯಮ ನಾಶ ಮಾಡಿ ಎತ್ತುಗಳೇ ಬೇಡ ಅನ್ನೋ ತರ ಮನುಷ್ಯ ಮಾಡಿದ್ದು ತಪ್ಪಲ್ವಾ? ಏನೋ ಬಿಡಪ್ಪ, ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ಬೇಸರ ಆಗಿದೆ. ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯ, ಸಾಲದಲ್ಲಿ ಮಾತ್ರ ಬೀಳ್ಬೇಡ ಅಷ್ಟೇ. ಇಲ್ಲ ಸರ್, ಸಾಲ ಮಾಡಕ್ ಹೋಗಿಲ್ಲ. ಇನ್ನೂ ಸಾಲ ಮಾಡೋದಾದ್ರೆ ಉದ್ಯಮನೇ ಬೇಡ. ಗೊತ್ತಾಯ್ತಾ? ಸಾಲ ಮಾಡಿ ತಗೊಳ್ಳಿ ಅಂತ ಹೇಳ್ತಾರೆ. ನಾನ್ ಸಾಲ ತಗೊಳ್ಳೋದ್ರೆ ಮತ್ತೆ ನನಗೆ ಟೆನ್ಷನ್ ಅಂದ್ರೆ ನಾನು ಮಾಡಕ್ ಹೋಗಿಲ್ಲ. ನಾನು ಅದನ್ನ ಇಂಪ್ರೂವ್ ಮಾಡ್ತಾ ನಮ್ ಕಡೆ ಗೊತ್ತಿಲ್ಲ ಯಾರು. ಅಂದ್ರೆ ಮಾಮೂಲಿ ಒಂದು ನಾಟಕ ಅಷ್ಟೇ. ಆಲ್ಕರಿಯ ಬ್ರೀಡ್ ಯಾವ್ದು, ಮೆಡಿಸಿನಲ್ ಪರ್ಪಸ್ ಬ್ರೀಡ್ ಯಾವ್ದು, ಯಾವ್ದು ಏನು ಗೊತ್ತಿಲ್ಲ ನಮ್ ಕಡೆ ಅವ್ರಿಗೆ. ನೋಡ, ಒಂದು ಜೀವಿ ಮನೆಗ್ ಬಂದಿದ್ದಾಯ್ತು, ಅದಕ್ ಜೀವ ಇದೆ, ಅದು ಹೆಸರಿಟ್ಟು ಕೂಗಿದ್ರೆ ಬರುತ್ತೆ, ಪ್ರೀತಿ ಮಾಡುತ್ತೆ ಅಂದ್ಮೇಲೆ ಅದು ಯಾವ ಹಸು ಆದ್ರೂ ಹಸುನೇ. ಅದು ಯಾವ ಪ್ರಾಣಿ ಆದ್ರೂ ಪ್ರಾಣಿನೇ. ಹುಲಿ ಹಾಲು ಕುಡಿಯಬಹುದು, ಹುಲಿಯ ಹಾಲಿನ ಮೇವು ಅಂತ ಒಂದು ಪಿಕ್ಚರ್ ಬಂದಿತ್ತು. ಶ್ರೇಷ್ಠ, ಆದ್ರೆ ಅದನ್ನ ಹಿಡಿಯಕ್ಕಾಗಲ್ಲ, ಕುಡಿಯಕ್ಕಾಗಲ್ಲ. ಅರ್ಥ ಮಾಡ್ಕೋ, ಪ್ರತಿಯೊಂದು ಜೀವಿಗೂ ನಾವು ಗೌರವ ಕೊಡ್ಬೇಕು. ಜೀವಿಗೆ ಗೌರವ ಕೊಟ್ಟ ಮೇಲೆ ನಮ್ಗೆ ಒಳ್ಳೇದಾಗತ್ತೆ. ಗೆದ್ದೆತ್ತಿನ ಬಾಲ ಹಿಡಿಯೋದ್ ಬಿಟ್ಟು ಇದ್ರಲ್ಲಿ ಬದುಕೋದು ಕಲ್ತ್ಕೊಳ್ಳಿ. ಒಳ್ಳೇದಾಯ್ತು. ಮಾತಾಡ್ತಾರೆ, ಇದನ್ನ ಇಲ್ಲ, ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಏ, ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಇದನ್ನ. ಹಾಕಿ ಸರ್. ಸರ್ ಹಲೋ. ಏನಾ ಸರ್, ಈಗ ಮಾಡಿದ್ನಲ್ಲ ಸರ್, ನಾನು ಪುನೀತ್ ಅಂತ ಹೇಳಿ ಫೋನ್ ಮಾಡಿದ್ದೆ. ಯಾವಾಗ ಮಾಡಿದ್ದೆ ಸರ್? ಈಗ ಪುನೀತ್ ಅಂತ ಹೇಳಿ ಫೋನ್ ಮಾಡಿದ್ದೆ ಸರ್. ನನ್ ಬಗ್ಗೆ ನಾನು ಕೇಳಿದ್ದು ತಪ್ಪಾಯ್ತು ಸರ್, ಬಟ್ ಅದೇ ನಿಮ್ ಹತ್ರ ಮಾತಾಡ್ಬೇಕು ಅನ್ನೋದು ಉತ್ಸುಕತೆ ಜಾಸ್ತಿ ಇತ್ತು. ಸೊ ಹಾಗಾಗಿ ನಾನು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸರ್. ದಯವಿಟ್ಟು ಏನಾದ್ರೂ ಹೇಳಿ ಸರ್. ನಿನ್ನ ಹತ್ರ ಸಹಿ ಆಗತ್ತೆ ಮಾತಾಡಕ್ಕೆ. ಇಷ್ಟೊತ್ತು ಅವನು ಮಾತಾಡದ, ಎಷ್ಟು ಶ್ರದ್ಧೆಯಿಂದ ಮಾತಾಡದ. ಏನಾದ್ರೂ ಹೇಳಿ, ಟೈಮ್ ಪಾಸ್ ಆಗೋಗಿದ್ಯಾನೋ ರೇಡಿಯೋ ಸ್ಟೇಷನ್ ಏನೋ ನಾನು ಕತ್ತೆ ಯೋಗ್ಯತೆ ಇಲ್ದೆ ಮಾತಾಡ್ತಾರೆ ಬಂದು ಇಡಲ್ಲ. ನಿನ್ ಫ್ರೆಂಡ್ ಮಾತಾಡ್ದ ನೋಡಿ, ಎಷ್ಟ್ ಚೆನ್ನಾಗಿ ಮಾತಾಡ್ದ. ಒಂದು ಒಂದು ಟಾಪಿಕ್ ಇರಬೇಕು, ಒಂದು ದೇಶಕ್ಕೂ ಉಪಕಾರ ಆಗೋದಿರ್ಬೇಕು, ಜೀವ ಲಕ್ಷಣಕ್ಕೂ ಉಪಕಾರ ಆಗೋದಿರ್ಬೇಕು, ಸಂವೇದನಾಶೀಲ ಇರಬೇಕು, ದೇಶಭಕ್ತಿ ಇರಬೇಕು. ಅದು ಬಿಟ್ಟು ಏನೋ ಒಂದ್ ಟೈಮ್ ಪಾಸ್ ಇಷ್ಟ ಮಾತಾಡೋದು ಕೇಳಿ. ವಿಡಿಯೋಗಳು ನೋಡೋ ಸರಿಯಾಗಿ ಮಾತಾಡ್ಬೇಕು. ಮಾತಾಡೋಕ್ ಬರ್ಬೇಡಿ ಯಾರು, ಇಡ್ತೀನಿ ಸರ್. ಇಲ್ಲ ಸರ್ ಹೇಳಿ.